ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ. ರಾಜ್ಯದ ಎಲ್ಲಾ ರೈತರಿಗೆ ರಾಜ್ಯ ಸರ್ಕಾರದಿಂದ ಸಿಹಿ ಸುದ್ದಿಯನ್ನು ನೀಡಿದೆ. ಸರ್ಕಾರದಿಂದ ರೈತರಿಗೆ ಬರುವ ಅನೇಕ ಯೋಜನೆಗಳು ನೇರವಾಗಿ ರೈತರಿಗೆ ದೊರೆಯುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ಹಾಗೂ ರೈತರು ಈಗ ಉಳುಮೆ ಮಾಡುತ್ತಿರುವ ಜಮೀನು ತಂದೆಯ ಹೆಸರಲ್ಲಿ ಅಥವಾ ತಾತನ ಹೆಸರಲ್ಲಿ ಅಥವಾ ಮೃತಪಟ್ಟವರ ಹೆಸರಿನಲ್ಲಿ ಇದ್ದು ಸದ್ಯ ಬೆಳೆ ಬೆಳೆಯುವ ಅಂದರೆ ಉಳುಮೆ ಮಾಡುತ್ತಿರುವ ರೈತನ ಹೆಸರಿನಲ್ಲಿ ಜಮೀನಿನ ಪಹಣಿ ಇಲ್ಲದಿರುವುದರಿಂದ ಸರ್ಕಾರದಿಂದ ರೈತನಿಗೆ ಯಾವುದೇ ಯೋಜನೆಗಳ ಲಾಭಗಳು ದೊರೆಯುತ್ತಿಲ್ಲ. ಕೇಂದ್ರ ಸರ್ಕಾರದಿಂದ ರೈತರಿಗೆ ಪ್ರತಿ ವರ್ಷ 6,000 ಹಾಗೂ ರಾಜ್ಯ ಸರ್ಕಾರದಿಂದ 4,000 ಮತ್ತು ರೈತರಿಗೆ ಸಾಲ ಮನ್ನಾ ಯೋಜನೆ ಹಾಗೂ ಸಬ್ಸಿಡಿ ರೀತಿಯಲ್ಲಿ ನೀಡಲಾಗುವ ಕೃಷಿ ಉಪಕರಣಗಳು ಜೊತೆಗೆ ಸಬ್ಸಿಡಿ ಬೀಜಗಳು ಹೀಗೆ ಸರ್ಕಾರದಿಂದ ಗಂಗಾ ಕಲ್ಯಾಣ ಯೋಜನೆಯ ಮೂಲಕ ಉಚಿತ ಬೋರ್ವೆಲ್ ಹೀಗೆ ಬರುವ ಅನೇಕ ಯೋಜನೆಗಳು ಬಹಳಷ್ಟು ರೈತರಿಗೆ ದೊರೆಯುತ್ತಿಲ್ಲ. ಕಾರಣ ಈಗ ಉಳುಮೆ ಮಾಡುತ್ತಿರುವ ರೈತನ ಹೆಸರಿನಲ್ಲಿ ಜಮೀನಿನ ಪಹಣಿ ಇಲ್ಲದಿರುವ ಕಾರಣಕ್ಕಾಗಿ ಈ ಎಲ್ಲಾ ರೀತಿಯ ಸೌಲಭ್ಯಗಳು ನಿಜವಾದ ರೈತನಿಗೆ ದೊರೆಯುತ್ತಿಲ್ಲ ಎನ್ನುವ ಕಾರಣಕ್ಕಾಗಿ ರಾಜ್ಯ ಕಂದಾಯ ಇಲಾಖೆಯ ಸಚಿವರಾದ ಆರ್ ಅಶೋಕ್ ಅವರು ರೈತರಿಗೆ ಬಂಪರ್ ಕೊಡುಗೆಯನ್ನ ನೀಡಿದ್ದಾರೆ. ನೀವು ಕೂಡ ರೈತರಾಗಿದ್ದರೆ ಅಥವಾ ರೈತ ಕುಟುಂಬದವರಾಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ. ರಾಜ್ಯದಲ್ಲಿ ಬಹಳಷ್ಟು ರೈತರ ಸಮಸ್ಯೆಯು ಇದೇ ರೀತಿಯಾಗಿ ಪಿತ್ರಾರ್ಜಿತರ ಹೆಸರಿನಲ್ಲಿ ಜಮೀನಿನ ಪಹಣಿ ಇರುವುದರಿಂದ ಬಹಳಷ್ಟು ರೈತರಿಗೆ ತೊಂದರೆ ಉಂಟಾಗುತ್ತಿರುವುದನ್ನು ಗಮನಿಸಿ ರಾಜ್ಯದ ಎಲ್ಲಾ ರೈತರಿಗೆ ಒಂದು ಸುವರ್ಣಾವಕಾಶವನ್ನ ಕಲ್ಪಿಸಿ ಕೊಡಲಾಗುತ್ತಿದೆ. ರಾಜ್ಯದಲ್ಲಿ ಪೌತಿ ಖಾತೆಯನ್ನು ಜಾರಿಗೆ ತರುವ ಮೂಲಕ ತಂದೆಯ ಅಥವಾ ತಾತ ಮುತ್ತಾತನ ಅಥವಾ ಇನ್ಯಾರದ್ದೋ ಹೆಸರಿನಲ್ಲಿ ಜಮೀನಿನ ಪಹಣಿ ಇದ್ದರೆ ಪೌತಿ ಖಾತೆಯ ಮೂಲಕ ರೈತರು ನೇರವಾಗಿ ತಮ್ಮ ಹೆಸರಿಗೆ ವರ್ಗಾವಣೆಯನ್ನ ಮಾಡಿಕೊಳ್ಳಲು ಸರಳ ವಿಧಾನವನ್ನು ಇದೇ ದಸರಾ ಹಬ್ಬದ ನಂತರ ರಾಜ್ಯದಾದ್ಯಂತ ಜಾರಿಗೆ ತರಲಾಗುತ್ತಿದೆ. ಇದೇ ವೇಳೆಯಲ್ಲಿ ರೈತರು ತಮ್ಮ ತಮ್ಮ ಹೆಸರಿಗೆ ತಮ್ಮ ತಮ್ಮ ಜಮೀನಿನ ಪಹಣಿಗಳನ್ನ ಮಾಡಿಕೊಳ್ಳಲು ಇದೊಂದು ಸುವರ್ಣಾವಕಾಶವನ್ನ ಕಲ್ಪಿಸಿ ಕೊಡಲಾಗುತ್ತಿದೆ. ಹಾಗಾದರೆ ರೈತರು ತಮ್ಮ ಹೆಸರಿಗೆ ಈ ಒಂದು ಜಮೀನಿನ ಪಹಣಿಯನ್ನು ಹೇಗೆ ಮಾಡಿಕೊಳ್ಳಬೇಕು ಅಂದರೆ, ಒಂದು ವೇಳೆ ನಿಮ್ಮ ಮನೆಯಲ್ಲಿ ಮೃತಪಟ್ಟವರ ಹೆಸರಿನಲ್ಲಿ ಜಮೀನಿನ ಪಹಣಿ ಇದ್ದರೆ ನಿಮ್ಮ ಊರಿಗೆ ನಿಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಭೇಟಿ ನೀಡಿ ನಿಮ್ಮ ಸಮಸ್ಯೆಯನ್ನ ಬಗೆಹರಿಸಿ ನಿಮ್ಮ ಹೆಸರಿಗೆ ವರ್ಗಾವಣೆಯನ್ನ ಮಾಡಿ ಕೊಡುತ್ತಾರೆ. ತುಂಬಾ ಹಳೆಯ ಜಮೀನಿನ ಪಹಣಿ ಇದ್ದರೆ, ಅಂದರೆ 20 ವರ್ಷಗಳಿಂದ 100 ವರ್ಷಕ್ಕೂ ಹಳೆಯ ಪಹಣಿ ಇದ್ದರೆ ಗ್ರಾಮ ಲೆಕ್ಕಾಧಿಕಾರಿಯನ್ನು ನೀವು ನೇರವಾಗಿ ಸಂಪರ್ಕಿಸಬೇಕು. ಗ್ರಾಮ ಲೆಕ್ಕಾಧಿಕಾರಿಗಳು ನಿಮ್ಮನ್ನು ಅಲ್ಲಿ ಇಲ್ಲಿ ಅಲೆದಾಡಿಸದೆ, ಆ ಒಂದು ಡಾಕ್ಯುಮೆಂಟ್, ಈ ಒಂದು ದಾಖಲೆ ಹೀಗೆ ಅಲೆದಾಡಿಸದೆ ನೇರವಾಗಿ ಸರಳ ರೀತಿಯಲ್ಲಿ ಪೌತಿ ಖಾತೆ ಯೋಜನೆಯಲ್ಲಿ ಸರಳವಾಗಿ ಮಾಡಿ ಕೊಡಲಾಗುತ್ತದೆ. ರಾಜ್ಯದಾದ್ಯಂತ ಎಲ್ಲಾ ರೈತರಿಗೆ ಕೇವಲ 3 ತಿಂಗಳವರೆಗೆ ಮಾತ್ರ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತಿದೆ ಎಂದು ತಿಳಿದು ಬಂದಿದ್ದು, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ವಲಯದ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಅಂದರೆ ನಿಮ್ಮ ಊರಿನ ತಲಾಟಿಯವರನ್ನ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ತಿಳಿದುಕೊಳ್ಳಿ. ಹಾಗಾಗಿ ಈ ವಿಡಿಯೋವನ್ನು ಈಗಲೇ ರಾಜ್ಯದ ಎಲ್ಲಾ ರೈತರಿಗೆ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನ ಶೇರ್ ಮಾಡಿ. ಯಾವುದೇ ರೀತಿಯ ನಿಮ್ಮ ಒಂದು ಜಮೀನಿನ ಸಮಸ್ಯೆಗಳಿದ್ದರೆ ಈಗಲೇ ಕಮೆಂಟ್ ಮಾಡಿ. ಹಾಗಾಗಿ ಈ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.